Ma? ಮುರಾರಿ, ಮಾ ಬಂದ್ಯಾ ಕಂದೆ? ಹುಷಾರಾಗಿದ್ದೇನೋ ಈಗ? ಕೃಷ್ಣ, ಡಾಕ್ಟರ್ ಏನ್ ಹೇಳಿದ್ರು? ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ರು ತಾನೆ? ಏನ್ ತೊಂದರೆ ಇಲ್ಲಮ್ಮ, ಸ್ವಲ್ಪ ರೆಸ್ಟ್ ತಗೋಬೇಕಂತಷ್ಟೆ. ಮಾ, ಅದೆಷ್ಟು ಕಾಳಜಿ ತೋರಿಸ್ತೀರಮ್ಮ ನನ್ ಮೇಲೆ. ನಿಮ್ಗಳ ಆಶೀರ್ವಾದ ನನ್ ಮೇಲೆ ಇರೋವರೆಗೂ ಆ ಯಮ ಕೂಡ ನಾನು ಟೆಚ್ ಮಾಡೋಕೆ ಎದ್ರುಕೊಳ್ತಾನೆ. ನೀಲ್ಗಂಟ ಆಗ್ಬಿಟ್ಟೆ ಕಣಪ್ಪ, ನೀಲ್ಗಂಟ ಆಗ್ಬಿಟ್ಲೆ. ಹೇಗೆ ಜಗತ್ತನ್ನೆಲ್ಲ ಹಾಲಾಲದಿಂದ ಬಚಾವ್ ಮಾಡೋದಕ್ಕೋಸ್ಕರ ಆ ಪರಮೇಶ್ವರ ವಿಷಲನ್ನು ನುಂಗಿ ತನ್ನ ಗಂಟಲಲ್ಲಿ ಇಟ್ಕೊಂಡು ಹಾಗೆ ನೀ ಕಾಪಾಡ್ದೆ ಕಣು. ಒಂದು ಪಕ್ಷ ನೀನು ಮೊದಲು ಊಟ ಮಾಡದೆ ಹೋಗಿದ್ರೆ ನಾವ್ ಯಾರು ಉಳಿತಾನೆ ಇರ್ಲಿಲ್ವಲ್ಲೋ. ಅಪ್ಪ, ಏನಪ್ಪ ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಾ ಇದ್ದೀನಮ್ಮ. ಅಕಸ್ಮಾತ್ ಮುರಾರಿ ಮೊದಲು ಊಟ ಮಾಡಿ ಇದಕ್ಕೆ ಆಹುತಿ ಆಗಿಲ್ದೆ ಹೋಗಿದ್ದಿದ್ರೆ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಯಾರು ಯಾರನ್ನು ಉಳಿಸಕಾಗ್ತಿತ್ತು? ಜಾನಕಿ, ಮೊದಲು ಇವನಿಗೆ ದೃಷ್ಟಿ. ಸರಿಯಪ್ಪ, ದೃಷ್ಟಿ ತೆಗಿತೀನಿ. ಶ್ರುತಿ, ಹಚ್ಚಮ್ಮ. ನಾಯಿ ಕಣ್ಣು, ನರಿ ಕಣ್ಣು, ಕೆಟ್ಟವ್ರ ಕಣ್ಣು, ದುಷ್ಟ ಕಣ್ಣು, ಎಲ್ಲ ಭಸ್ಮ ಆಗ್ಲಿ. ತೂ ತೂ ತುಗಿಯಪ್ಪ. ಇಷ್ಟೆಲ್ಲ ಹುಟ್ಟೋಗ್ಲಪ್ಪ. ಎಲ್ಲ ಸರಿ ಹೋಗುತ್ತೆ ಮಗನೆ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಅಪ್ಪಾಜಿ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ದೀರ್ಘ. ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಶರವಣ. ಇಷ್ಟು ದೊಡ್ಡ ಸಮಸ್ಯೆ ಬಂದರೂ ನಿಮ್ಮ ಮನೆಗೂ ಕೂತರದೆ ಗಂಡನ ಮನೆಗೂ ಧಕ್ಕೆ ಆಗದ್ರು ಹಾಗೆ ನೋಡ್ಕೊಂಡಿದ್ದೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಆಗಿದ್ದಿದ್ರು ಇಷ್ಟೊತ್ತಲ್ಲೊಂದು ದೊಡ್ಡ ಅನಾಹುತ ಆಗಿರೋದು. ಇನ್ನೇನು ಅನಾಹುತ ಆಗೋದಕ್ಕೆ ಬಾಕಿ ಇದೆ ರಾಮಾಚಾರಿ? ಮಗಳು ಹಣೆನೆ ಪರ್ಮನೆಂಟ್ ಆಗಿ ಕುಂಕುಮ ಇರ್ಲಿ ಅಂತ ಬಯಸ್ಬೇಕಾದ ಅಮ್ಮನೇ ಕುಂಕುಮನ ಅಳಿಸೋದಕ್ಕೆ ಎಷ್ಟೆಲ್ಲ ಪ್ಲಾನ್ ಮಾಡಿದ್ರು, ವ್ಯಕ್ತಿತ್ವನ ಹಾಳ್ ಮಾಡೋಕ್ ಪ್ರಯತ್ನ ಪಟ್ರು. ಅಷ್ಟೆಲ್ಲ ಮಾಡ್ದವ್ರು ನಿನ್ ಎದುರುಗಡೆ ಬಂದ್ ಜೆಂಟಲ್ ಮನ್ ಹಾಗೆ ನಿಂತ್ ಬಿಟ್ಟಿಯಲ್ಲ. ಬಿಡಿ ಮೇಡಮ್, ಅದನ್ನ ಸಮಸ್ಯೆ ಸರಿ ಆಯ್ತಲ್ಲ. ನಮ್ ಜೀವನ ಜೊತೆ ಆಟ ಆಡ್ತಿದ್ದ ಕೆಟ್ಟವ್ರು ಯಾರು ಅಂತ ಗೊತ್ತಾಯ್ತಲ್ಲ, ಇನ್ಯಾಕೆ ಯೋಚನೆ? ರಾಮಾಚಾರಿ, ಕೃಷ್ಣನಿಂದ ಮಾವನ್ನ ಕೊಲ್ಸಪ್ ನೋಡ್ದವ್ರು ಯಾರು ಅಂತ ಗೊತ್ತಾಗೋದ್ ಬೇಡ್ವಾ? ಮಾವನ್ನ ಐದಾರು ಸಲ ಕೊಲ್ಲೋಕ್ ನೋಡ್ದವ್ರು ಯಾರು ಅಂತ ಗೊತ್ತಾಗೋದ್ ಬೇಡ್ವಾ? ಏನ್ ಹೇಳ್ತಾ ಇದ್ದೀರಾ ನೀವು ರಾಮಾಚಾರಿ? ನಿನಗ್ ಗೊತ್ತಾಗಿರೋದು ಬರೀ ಚಿಟ್ಕೆ ಅಷ್ಟು, ಗೊತ್ತಾಗ್ಬೇಕಾಗಿರೋದು ಬೆಟ್ಟದಷ್ಟು. ನಮ್ ಕೃಷ್ಣನ ನಡ ರಸ್ತೆಯಲ್ಲಿ ಯಾರು ಕೊಲ್ಲೋಕ್ ನೋಡ್ದವ್ರು ಅಂತ ಗೊತ್ತಾಗೋದ್ ಬೇಡ್ವಾ? ಯಾರು ಮೇಡಮ್? ನನ್ ಜೊತೆ ಬಾ ರಾಮಾಚಾರಿ, ಹೂವಿನ ಹೆಸರುಗಳಲ್ಲಿ ಕತ್ತು ಕತ್ತರಿಸೋ ಪಾಪಿ ಯಾರು ಅಂತ ತೋರಿಸ್ತೀನಿ. ಅತ್ಗೆ ಅಮ್ಮ ಹೇಳ್ದೆ ತಾನೆ, ಮನೆಯಲ್ಲಿ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಿದೆ. ಇನ್ ನಿಮ್ಗೆ ಏನ್ ಮಾಡ್ಬೇಕು ಅಂತ ಮನೆಯವರೇ ನಿರ್ಧಾರ ಮಾಡ್ತಾರೆ. ಹತ್ಗೆ ಮಾ, ಹತ್ಗೆ ಮಾ ಅಂತ ಬಾಯಿ ತುಂಬಾ ಪ್ರೀತಿಯನ್ನು ಕರೀತಾ ಇದ್ನಲ್ಲ, ಹತ್ಗೆ ಮಾ ಅಂದ್ರೆ ಎರಡನೇ ತಾಯಿ ಅಂತಾರೆ. ಆದ್ರೆ ನೀವು ಮಾಡಿದ್ ಏನ್ ಈ ಮನೆಗೆ?
ಶಕನ ನೋಡಿದ್ರೆ ಸ್ನಾನ ಮಾಡ್ಕೊಂಡು ಮುಂದೆ ಹೋಗಿ ಅಂತಾರೆ. ಆದ್ರೆ ಮನೇಲೇ ಇಂಥ ಅಪಶಕನ ಸಾಕ್ತಾ ಇದೀವಲ್ಲ ನಾವು. ನಿನ್ ಕೆಟ್ಟೋಳು ಅಂತ ಗೊತ್ತಿತ್ತು, ಆದ್ರೆ ಅಪ್ಪ ಅಣ್ಣನ ನಮ್ಮನ್ನೆಲ್ಲ ಸಾಯ್ಸಕ್ ಬಂದ್ರು ರಾಕ್ಷಸ ಅಂತ ಗೊತ್ತಿರ್ಲಿಲ್ಲ. ದೊಡ್ಡೋರ್ ಕಂಡ್ರೆ ಗೌರವ ಕೊಡು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಆದ್ರೆ ನಿನ್ನಂತ ಪಾಪಿಗಳ್ ಕಂಡಾಗ ಬಡ್ದ ಹಾಕು ಅಂತ ನಮ್ ಚಾರು ಅದಕ್ಕೆ ಹೇಳ್ಕೊಟ್ಟಿದ್ದಾರೆ. ಶ್ರುತಿ, ಮನೆಗ್ ಬಂದಿರೋ ಸೊಸೆನ ಸ್ವಂತ ಮಗಳು ಅನ್ಕೊಂಡು ಹುಡ್ಕಿನೇ ತಪ್ಪು ಮಾಡಿದ್ರು ಹುಡುಕ್ತಿಂದೇ ಬುದ್ಧಿ ಹೇಳ್ತಾ ಇದ್ದೆ. ಏನೇ ಮಾಡಿದ್ರು ನಿನ್ನ ಕ್ಷಮಿಸ್ಬಿಡ್ತಾ ಇದ್ದೆ. ಆದ್ರೆ ನೀನು ತಾಳನೇ ತೆಗಿಯಕ್ ನೋಡ್ದ್ಯ. ಚಾಳಿನ ಮುಟ್ಟಿದ್ರೆ ಹೆಂಡತಿ ಕಾಳಿ ಆಗ್ತಾಳೆ, ಮಕ್ಕಳನ್ನ ಮುಟ್ಟಿದ್ರೆ ತಾಯಿ ರಣ ಚಂಡಿ ಆಗ್ತಾಳೆ. ಅಯ್ಯೋ, ನೀನು ನಮ್ಮ ಮನೇಲಿ ಇರೋಕ್ ಲಾಯಕ್ಕಿಲ್ಲ, ಹೊರಟೋಗು, ಮನೆ ಬಿಟ್ಟು ಹೊರಟೋಗು. ಅಲ್ಲ ಇಲ್ಲ, ನನ್ ಕಣ್ಣು ಒಂದೇ ನಿಂತ್ಕೋಬೇಡ. ಅಲ್ಲಿ ನಿನ್ ಪಾರ್ಟ್ನರ್ ಇದ್ದಾಳಲ್ಲ, ಅವಳನ್ನ ನಮ್ಮ ಅಪ್ಪ ಆಚೆ ಹಾಕಿದಾರೆ, ನೀನು ಹೋಗಿ ಅಲ್ಲೇ ಸೇರ್ಕೋ. ಏ ಚಿಲ್ಟು, ಸರ್ವೇಶ್ ಅಲ್ಲಿ ಕಾರ್ ಸರ್ವಿಸ್ ಕೊಡ್ಬೇಕು. ಚಿಲ್ಟು, ಏ ಚಿಲ್ಟು, ಏನ್ ನೀನು ನನ್ ಮಾತಾಡ್ತಾನೆ ಇದೀನಿ ಹಾಗೆ ಹೋಗ್ತಾ ಇದ್ಯಾ? ಅಲ್ಲ ಮಾಮ್, ನಿನ್ ಭಾವನೆ ಕೊಲೆ ಮಾಡ್ಸಕ್ ಟ್ರೈ ಮಾಡಿದ್ದವಳು, ಇನ್ ನಾನ್ ಯಾವ ಲೆಕ್ಕ? ನಿನ್ ಹತ್ರ ಮಾತಾಡೋಕೆ ಭಯ ಆಗ್ತಿದೆ. ನೋಡ್ರಿ, ಕಣ್ ತುಂಬ ನೋಡಿ ನೀವು ಮನೇಲಿಲ್ಲ ಅಂತ ಸುಳ್ಳು ಕತೆ ಕಟ್ಕೊಂಡು ಇವರೆಲ್ಲ ತೆರಿನ ಮನೆಯಿಂದ ಆಚೆ ಆಗ್ತಾ ಇದಾರೆ. ಎಲ್ರು ಸೇರ್ಕೊಂಡ್ರೆ ಚೆನ್ನಾಗ್ ಹೊಡೆದ್ರು, ನೀವೇನಾದ್ರು ಬರ್ದೆ ಹೋಗಿದ್ರೆ ಎಲ್ರು ಸೇರಿ ನನ್ನ ಕೊಂದು ಬಿಟ್ಟಿರವ್ರಿ. ಯಾರು ಹೊಡೆದಿದ್ದು? ಏನ್ ವಿಷಯ ಅಂತ ನಿನಗ್ ಗೊತ್ತಿಲ್ಲಪ್ಪ. ಅಮ್ಮ, ನಾನ್ ಕೇಳ್ತಾ ಇರೋದು ಯಾರು ಹೊಡೆದಿದ್ದು ಅಂತ. ನಿಮ್ ತಂಗಿ, ನಿಮ್ ಚಾರು, ನಿಮ್ ಅಮ್ಮ ಎಲ್ರು ಸೇರ್ಕೊಂಡು ನನಗ್ ಚೆನ್ನಾಗ್ ಹೊಡೆದ್ರೆ. ಇವಳಿಗೆ ಹೊಡಿಯೋಕೆ ನಿಮಗೆಲ್ಲ ಯಾರು ಅಪ್ಪಣೆ ಕೊಟ್ಟಿದ್ದು? ಅಣ್ಣ, ಇವಳು ಮಾಡಿದ್ದು ಅಪ್ಪಣೆ ಕೊಟ್ಟಿದ್ದು ಯಾರು ಅಂತ ಕೇಳಿದೆ ಅಷ್ಟೇ, ಅದಕ್ಕೆ ಉತ್ತರ ಕೊಡು. ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಏರು ಬರ್ತೀರಿ? ಅಣ್ಣ,